ಬಿಗ್ ಬಾಸ್ ಸೀಸನ್ ಒಂಬತ್ತು ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇರುವ ರಿಯಾಲಿಟಿ ಶೋ ಇತ್ತೀಚೆಗೆ ತುಂಬಾ ಡಿಫರೆಂಟ್ ಟಾಸ್ಕ್ನ ನೀಡೋದ್ರ ಜೊತೆಗೆ ಆಟ ಕೂಡ ಅಗ್ರೆಸಿವ್ ಆಗಿ ಇದೆ ಈಗ ಫೈನಲ್ ಸ್ಟೇಜ್ಗೆ ಬಂದು ನಿಲ್ಲಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಇದೆ ಹೀಗಿರುವಾಗ ಎಲ್ಲರೂ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಯಾರು ಫೈನಲಿಸ್ಟ್ ಗಳು ಆಗಬಹುದು ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅನ್ನುವಂತ ಚರ್ಚೆ ಜೋರಾಗಿ ಇದೆ ಇತ್ತೀಚೆಗೆ ಪ್ರಶಾಂತ್ ಸಂಬರ್ಗಿ ಸ್ಥಾನವನ್ನ ರೂಪೇಶ್ ರಾಜಣ್ಣ ತುಂಬುತ್ತಾ ಇರೋದು ಗೊತ್ತಿರುವಂತಹ ಗೊತ್ತಿರುವಂತ ವಿಚಾರಲೆ ತುಂಬಾ ಇನ್ನೋಸೆಂಟ್ ಆಗಿ ಆಟಾಡ್ತಾ ಇದ್ದಂತ ರಾಜಣ್ಣ ಇತ್ತೀಚೆಗೆ ತುಂಬಾನೇ ಅಗ್ರೆಸಿವ್ ಆಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಒಂದು ಸ್ಟ್ರಾಟರ್ಜಿ ಇದೆ ಯಾರು ಜೋರಾಗಿ ಮಾತಾಡ್ತಾರೋ ಕೂಗಿ ಕೂಗಿ ಮಾತಾಡ್ತಾರೋ ವೈಲೆಂಟ್ ಆಗಿರ್ತಾರೋ ಅವರು ಕೊನೆಯವರೆಗೂ ಇರ್ತಾರೆ ಅನ್ನೋದು ರೂಪೇಶ್ ರಾಜಣ್ಣ ಕೂಡ ಅದೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದ ಹಾಗೆನೆ ಕಾಣ್ತಾ ಇದೆ ಸುಮ್ ಸುಮ್ನೆ ಅಗ್ರೆಸಿವ್ ಆಗೋದು ಸುಮ್ ಸುಮ್ನೆ ವಾಯ್ಸ್ ರೈಸ್ ಮಾಡೋದನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಪ್ರಶ್ನೆ ಇದೆ ಟಾಸ್ಕ್ ನಲ್ಲಿ ಅದ್ಭುತವಾಗಿ ಆಟ ಆಡುವ ಸ್ಪರ್ಧಿಗಳ ನಡುವೆ ಕುತಂತ್ರಿಗಳು ಕೂಡ ಇದ್ದಾರೆ ಸ್ಟ್ರಾಟರ್ಜಿ ಮಾಡ್ಕೊಂಡು ಗೆಲ್ಲಲೇಬೇಕು ಅಂತ ಪ್ಲಾನ್ ಮಾಡಿಕೊಂಡವರು ಕೂಡ ಇದ್ದಾರೆ ಇನ್ನು ಗ್ಲಾಮರಸ್ ಆಗಿ ಆಟ ಆಡಿಕೊಂಡು ನಾವಿಲ್ಲಿ ಇದ್ದೇ ಇರ್ತೀವಿ ಇರಲೇಬೇಕು ಅಂತ ಬಂದ ಸ್ಪರ್ಧಿಗಳು ಕೂಡ ಇದ್ದಾರೆ ಹೀಗಿರುವಾಗ ಗ್ಲಾಮರ್ ಗೆಲ್ಲುತ್ತಾ ಕುತಂತ್ರಿಗಳು ಗೆಲ್ತಾರ ನಿಜವಾಗ್ಲೂ ಗೇಮ್ ಆಡ್ತಾ ಇದ್ದವರು ಗೆಲ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ನ ಒಂದಷ್ಟು ಸೀಸನ್ಗಳಲ್ಲಿ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ವಿಚಾರಗಳು ಕೂಡ ಚರ್ಚೆಯಲ್ಲಿ ಬಂದಿತ್ತು ಸ್ಪರ್ಧಿಗಳ ವಿನ್ನರ್ ಅನ್ನ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಗೆಲ್ಬೇಕಾಗಿತ್ತು ಅವ್ರ ಗೆದ್ರು ಅವ್ರು ಗೆಲ್ಬಾರ್ದಿತ್ತು ಬಟ್ ಅವರೇ ಗೆದ್ರು ಅವ್ರು ಏನ್ ಆಟ ಆಡ್ತಾ ಇದ್ರು ಅಂತ ಅವ್ರನ್ನ ಗೆಲ್ಸಿದ್ರು ಹೀಗೆ ಒಂದಷ್ಟು ಪ್ರಶ್ನೆಗಳು ಅಭಿಯಾನಗಳೆಲ್ಲ ಶುರು ಆಗಿದ್ದು ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ರೆ ಈ ಬಾರಿಯೂ ಅದೇ ರೀತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ರೂಪೇಶ್ ಶೆಟ್ಟಿ ತಮ್ಮ ಪಾಡಿಗೆ ತಾವು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲಾ ಟಾಸ್ಕ್ ನಲ್ಲೂ ಕೂಡ ಮಿಂಗಾಲಾಗ್ತಿದ್ದಾರೆ ಗೆಲ್ಲುವ ಭರವಸೆಯನ್ನ ಮೂಡಿಸ್ತಾ ಇದ್ದಾರೆ ಇನ್ನು ನಗಿಸೋದು ಅದರ ಜೊತೆಗೆ ಎಲ್ಲರ ಜೊತೆಗೆ ಮಿಂಗಾಲ ಆಗೋದು ಇದೆಲ್ಲವೂ ಕೂಡ ರೂಪೇಶ್ ಶೆಟ್ಟಿ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ರಾಕೇಶ್ ಅಡಿಗಾನು ಏನ್ ಕಮ್ಮಿ ಇಲ್ಲ ರಾಕೇಶ್ ಕೂಡ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಇತ್ತೀಚೆಗೆ ಅಮೂಲ್ಯ ಜೊತೆಗೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ರಾಕೇಶ್ ಕೂಡ ಉತ್ತಮ ಸ್ಪರ್ಧಿಗೆ ಇನ್ನು ಅನುಪಮ ಗೌಡ ಅನುಪಮ ಗೌಡ ಎಂಟ್ರಿ ಆದಂತಹ ಸಂದರ್ಭದಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಯಾಕಂದ್ರೆ ಅವರು ಕಳೆದ ಬಾರಿಯೂ ಕೂಡ ಆಟಾಡಿ ಹೋಗಿದ್ರು ಹಾಗಾಗಿ ಬಿಗ್ ಬಾಸ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಆ ನಿಟ್ಟಿನಲ್ಲಿ ಅನುಪಮ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಗಳಾಗಿರ್ಬಹುದು ಕೆಲವೊಂದು ವಿಚಾರದಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳಾಗಿರ್ಬಹುದು ಎಲ್ಲರನ್ನೂ ಒಂದೇ ರೀತಿ ಕಾಣೋದಾಗಿರಬಹುದು ಎಲ್ಲೂ ಏನು ಸ್ಟ್ರಾಟರ್ಜಿ ಮಾಡದೆ ರಿಯಲ್ ಆಗಿ ಆಟಾಡ್ತಾ ಇರೋದ್ರಿಂದ ಅನುಪಮ ಕೂಡ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ಶ್ರುತಿ ಅವರನ್ನ ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಗೆದ್ದಿರ್ಲಿಲ್ಲ ಫಿಮೇಲ್ ಓರಿಯೆಂಟೆಡ್ ಆಗಿ ಯಾರಾದ್ರೂ ಗೆಲ್ಲೇಬೇಕು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅನುಪಮ ಗೌಡ ಗೆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ ಇನ್ನು ರೂಪೇಶ್ ರಾಜಣ್ಣ ಮೊದಮೊದಲಿಗೆ ಸೈಲೆಂಟ್ ಆಗಿದ್ರು ಇತ್ತೀಚೆಗೆ ತೀರಾ ವೈಲೆಂಟ್ ಆಗಿಬಿಟ್ಟಿದ್ದಾರೆ ಅಗ್ರೆಸಿವ್ ಆಗಿ ಆಟಾಡ್ತಾ ಇದ್ದಾರೆ ತಮ್ಮದೇ ಆದ ಗೇಮ್ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ರೂಪೇಶ್ ರಾಜಣ್ಣ ಕಾಣೋ ತರ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತುಂಟು ತಾನು ಹೇಗಿದ್ರೆ ಎಲ್ಲ ಕಡೆ ಕಾಣ್ತೀನಿ ಮಿಂಚ್ತೀನಿ ನನ್ನ ಹೆಸರು ಸದಾ ಸುದ್ದಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಹಾಗಾಗಿ ರೂಪೇಶ್ ರಾಜಣ್ಣ ಕೂಡ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಒಂದಷ್ಟು ಮಂದಿ ಅದರಲ್ಲೂ ಅವರ ಅಭಿಮಾನಿಗಳು ಬಹಳ ದೃಢವಾಗಿ ಅಂದ್ಕೊಂಡಿದ್ದಾರೆ ಈ ಬಾರಿಯ ಟ್ರೋಫಿ ರೂಪೇಶ್ ರಾಜಣ್ಣನೇ ಗೆಲ್ತಾರೆ ಅಂತ ಇನ್ನೊಂದು ಕಡೆಯಲ್ಲಿ ಉಳಿದವರು ದೀಪಿಕಾ ದಾಸ್ ದೀಪಿಕಾ ದಾಸ್ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟೆ ವೆಡಿಟ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದ್ರೂ ವರ್ಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದ ನಂತರವೂ ಕೂಡ ಅವರ ಆಟದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಅವರು ಕೂಡ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಹೊರಗೋಗಿ ವಾಪಸ್ ಒಳಗೆ ಬಂದಿದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆದ ರೀತಿಯಲ್ಲಿ ಕಾಣ್ತಾ ಇದೆ ದೀಪಿಕಾ ದಾಸ್ ಕೂಡ ಎಲ್ಲರ ಜೊತೆಗೆ ಮಿಂಗಾಲಾಗ್ತಾ ಇದ್ದಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ನಂತರ ಅಲ್ಲಿವರೆಗೂ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಒಬ್ಬಂಟಿಯಾಗಿ ಕಾಲ ಕಳೀತಾ ಇದ್ದಂತ ದೀಪಿಕಾ ದಾಸ್ ವರ್ಲ್ಡ್ ಕಾರ್ಡ್ ಎಂಟ್ರಿಯ ನಂತರ ಎಲ್ಲರ ಜೊತೆಗೂ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಟಾಸ್ಕ್ ನಲ್ಲೂ ಕೂಡ ಅದ್ಭುತವಾಗಿ ಆಟನಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಹಾಗೆ ದೀಪಿಕಾ ದಾಸ್ ಕೂಡ ಈ ಬಾರಿ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಇದರ ಮಧ್ಯದಲ್ಲಿ ಉಳಿದವರು ದಿವ್ಯಾ ಉರುಡುಗ ಅಮೂಲ್ಯ ಗೌಡ ಅರುಣ್ ಸಾಗರ್ ಹಾಗೇನೆ ಆರ್ಯವರ್ಧನ್ ಗುರುಜಿ ಈ ವಾರ ಒಂದು ಶಾಕಿಂಗ್ ನ್ಯೂಸ್ ಹಾಗೇನೆ ಕಹಾನಿ ಮೆ ಟ್ವಿಸ್ಟ್ ಅನ್ನೋ ಹಾಗೆ ಡಬಲ್ ಎಲಿಮಿನೇಷನ್ ಇದೆ ಇಲ್ಲಿವರೆಗೂ ಡಬಲ್ ಎಲಿಮಿನೇಷನ್ ಬಿಗ್ ಬಾಸ್ ಸೀಸನ್ ನಲ್ಲೂ ಡಬಲ್ ಎಲಿಮಿನೇಷನ್ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದು ಈ ಡಬಲ್ ಎಲಿಮಿನೇಷನ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಯಾರನ್ನ ಡಬಲ್ ಎಲಿಮಿನೇಷನ್ ಮಾಡಬಹುದು ಹಾಗೆ ನೋಡ್ತಾ ಹೋದ್ರೆ ಅರುಣ್ ಸಾಗರ್ ಕೊನೆಯ ಬಾರಿ ಅಂದ್ರೆ ಅವರು ಬಂದಂತ ಸೀಸನ್ ನಲ್ಲಿ ಅವ್ರು ಮಾಡಿದಂತ ತಪ್ಪನ್ನೇ ಈಗಲೂ ಕೂಡ ಮಾಡ್ತಿದ್ದಾರೆ ಯಾವುದೇ ಟಾಸ್ಕ್ ನಲ್ಲಿ ಆಟಾಡ್ತಾ ಇಲ್ಲ ಓನ್ಲಿ ಅವರು ಕಾಮಿಡಿ ಮಾಡ್ತಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ಯಾವುದ್ರಲ್ಲೂ ಅರುಣ್ ಸಾಗರ್ ಇಲ್ಲ ಅವರಿದ್ದಾಗ ತುಂಬ ಚೆನ್ನಾಗಿ ನಗಿಸ್ತಾರೆ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಅರುಣ್ ಸಾಗರ್ ಅವರ ಟಾಸ್ಕ್ ಬೇರೆಯವರಿಗೆ ಹೋಲಿಸಿದರೆ ಅಷ್ಟು ಕಷ್ಟ ಇನ್ನು ಅಮೂಲ್ಯ ಗೌಡ ಬಗ್ಗೆ ಈಗಾಗಲೇ ಅಪಸ್ವರ ಎದ್ದಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ತುಂಡುಡುಗೆಯನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಟಾಸ್ಕನ್ನು ಚೆನ್ನಾಗಿ ಆಡ್ ಆಟಾಡ್ತಾ ಇದ್ರೂ ಎಲ್ಲೋ ಒಂದು ಕಡೆಯಲ್ಲಿ ಅವರ ಆ್ಯಟಿಟ್ಯೂಡ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ಜನರು ಅವರನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಮತ್ತು ಬೇರೆ ಈಗ ಬಾತ್ರೂಮ್ ತೊಳೆಯೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಮಾಡಬೇಕಾದಂಥ ಕೆಲಸಗಳನ್ನ ಅಮೂಲ್ಯ ಮಾಡ್ತಾ ಇಲ್ಲ ಹಾಗಾಗಿ ಅಮೂಲ್ಯಗೂ ಕೂಡ ಗೇಟ್ ಪಾಸ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆರ್ಯವರ್ಧನ್ ಗುರೂಜಿ ಆರ್ಯವರ್ಧನ್ ಗುರೂಜಿ ಇದ್ದಾಗ ಕಾಮಿಡಿ ಇರುತ್ತೆ ಅವರು ಪೆತ್ ಪೆದ್ದಂಗೆ ಮುದ್ ಆಟಾಡ್ತಾ ಇರ್ತಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಟಾಸ್ಕ್ನಲ್ಲಿ ತೀರಾ ವೀಕ್ ಇದ್ದಾರೆ ಅದರ ಹೊರತುಪಡಿಸಿ ಸ್ಟರ್ಜಿ ಮಾಡೋದ್ರಲ್ಲಿ ಕುತಂತ್ರ ಮಾಡೋದ್ರಲ್ಲಿ ಆರ್ಯವರ್ಧನ್ ಗುರುಜಿ ಯಾರಿಗಿಂತ ಕಮ್ಮಿ ಇಲ್ಲ ಎಲ್ಲರ ಹತ್ರನೂ ಹೋಗಿ ಮಾತಾಡ್ತಾರೆ ಆಮೇಲೆ ಅವ್ರ ಬಗ್ಗೆನೇ ಬಂದು ಮಾತಾಡ್ತಾರೆ ಅನ್ನುವಂತ ಅಪವಾದ ಕೂಡ ಅವ್ರ ಮೇಲೆ ಇದೆ ಗೊತ್ತಿಲ್ಲ ಆರ್ಯವರ್ಧನ್ ಗುರುಜಿ ಕತೆ ಏನಾಗತ್ತೆ ಅಂತ ಬಟ್ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಆರ್ಯವರ್ಧನ್ ಗುರುಜಿಗೂ ಕೂಡ ಸಮಸ್ಯೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ದಿವ್ಯಾ ಹುಡುಗ ದಿವ್ಯ ಹುಡುಗ ಕಳೆದ ಬಾರಿಯ ಅವರ ಎನರ್ಜಿಯನ್ನು ನೋಡಿದ್ರೆ ಈ ಬಾರಿ ಏನೇನು ಇಲ್ಲ ಅವರ ಎನರ್ಜಿ ಕಳೆದ ಬಾರಿ ಅವರು ಆಟ ಆಡ್ತಿದ್ದಂಥ ಎನರ್ಜಿಯೇ ಬೇರೆ ಈ ಬಾರಿ ಇರುವಂಥ ರೀತಿಯೇ ಬೇರೆ ದಿವ್ಯ ಹುಡುಗ ಒಳ್ಳೆಯವರು ಇರ್ಬೋದು ಅಥವಾ ಸೈಲೆಂಟ್ ಆಗಿರ್ಬೋದು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಮನೆ ಕೆಲಸಗಳನ್ನು ಮಾಡ್ತಾರೆ ಟಾಸ್ಕು ಆಡ್ತಾರೆ ಆದರೂ ಈ ಬಾರಿ ಅವರಲ್ಲಿ ಏನೋ ಒಂದು ಲೋಪ ಇದೆ ಕಳೆದ ಬಾರಿಗೆ ಎಷ್ಟು ಟಾಸ್ಕ್ ಆಡಿಲ್ಲ ಆಕೆ ಸಿಂಗರ್ ಆಗಿದ್ರು ಕೂಡ ಹಾಡನ್ನ ಪತ್ತೆ ಹಚ್ಚುವಂತ ಟಾಸ್ಕ್ ಅನ್ನು ಕೂಡ ಆಕೆ ಮಾಡಲಿಲ್ಲ ಏನೋ ತುಂಬಾ ಮಂಕ್ ಆಗಿರ್ತಾರೆ ಕಳೆದ ಬಾರಿ ಅರವಿಂದ್ ಜೊತೆಗೆ ಇದ್ದು ಸಿಕ್ಕಾ ಬಟ್ಟೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರು ದಿವ್ಯ ಹುಡುಗ ಈ ಬಾರಿ ಗೆದ್ರು ಗೆಲ್ಲಬಹುದು ಹೆಣ್ಮಕ್ಳಿಗೆ ಟ್ರೋಫಿ ಸಿಗುವಂತ ಕೆಲಸ ಆಗ್ಬಹುದು ಅಂತ ಬಟ್ ಆ ಎನರ್ಜಿ ಆ ಸ್ಟ್ರಾಟರ್ಜಿ ಈ ಬಾರಿ ದಿವ್ಯ ಹುಡುಗ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ದಿವ್ಯ ಹುಡುಗಾಗೆ ಗೇಟ್ ಪಾಸ್ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾಯಿದೆ ಬಟ್ ಈ ಬಾರಿ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಇಬ್ಬರು ಆಚೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅರುಣ್ ಸಾಗರ್ ದಿವ್ಯ ಹುಡುಗ ಆರ್ಯವರ್ಧನ್ ಅಮೂಲ್ಯ ಇಷ್ಟರಲ್ಲಿ ಯಾರು ಹೋಗ್ತಾರೆ ಟಾಪ್ ಫೋರ್ ಆಗಿ ರೂಪೇಶ್ ರಾಜಣ್ಣ ರೂಪೇಶ್ ಶೆಟ್ಟಿ ರಾಕೇಶ್ ಅಡಿಗ ಹಾಗೇನೆ ಅನುಪಮ ಗೌಡ ಇವರಲ್ಲಿ ಯಾರು ಟಾಪ್ ಫೋರ್ ಅಲ್ಲಿ ಇರ್ತಾರೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ಗೊತ್ತಿಲ್ಲ ಏನಾಗತ್ತೆ ಅಂತ ನಿಮ್ಗೂ ಕೂಡ ಈ ವಾರ ಯಾರಿಬ್ರು ಆಚೆ ಹೋಗಬಹುದು ಯಾರು ಟಾಪ್ ಫೋರ್ ಸ್ಪರ್ಧಿಗಳಾಗಬಹುದು ಯಾರು ಬಿಗ್ ಬಾಸ್ ವಿನ್ನರ್ ಆಗಬಹುದು ಅನ್ನೋದ್ರ ಬಗ್ಗೆ ಅನಿಸಿಕೆಗಳು ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಯಾರು ಈ ವಾರ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು